ಕುಚ್ಚೇಗೌಡರ ಸೊಸೆಯ ರಾಜಕೀಯ ತಂತ್ರವೇನು? ಕುಮಾರಸ್ವಾಮಿ ಪರ ಕ್ಯಾಂಪೇನ್ ಮಾಡ್ತಾರಾ? ಬಿಜೆಪಿಯಲ್ಲಿ ಸುಮಲತಾ ಹುಡುಕಿರುವ ಭವಿಷ್ಯ ಏನು? ಇದೇ ಇಂದಿನ ಅಖಾಡ. ಸ್ವಾಭಿಮಾನ ಸೈಡ್ಗಿಟ್ರ. ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಏನಾಯಿತು, ಯಾವ್ಯಾವ ರೀತಿ ಅಂತ ವಾಕ್ಸಮರ ನಡೆಯಿತು ಅನ್ನೋದು ಜನರಿಗೆ ನೆನಪಿದೆಯೋ ಇರುವ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಕೂಡ ಮಂಡ್ಯದಲ್ಲಿ ಏನೇನು ನಡೆದಿದೆ ಅನ್ನುವಂತಹ ನೆನಪತ್ತು ಇದ್ದೇ ಇರುತ್ತೆ. ಯಾಕಂದ್ರೆ ಮಂಡ್ಯ ಕಳೆದ ಬಾರಿ ಇಡೀ ಇಂಡಿಯಾದ ಗಮನ ಸೆಳೆಯುವಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿನ ಕೂಡಿತ್ತು. ಯಾಕಂದ್ರೆ ಅಂದಿನ ಮುಖ್ಯಮಂತ್ರಿಯ ಮಗನ ವಿರುದ್ಧ ಏಕಾಂಗಿಯಾಗಿ ಸ್ಪರ್ಧೆಗಳಿದ್ದರು, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗಳಿದ್ದರು. ಸುಮಲತಾ ಮತ್ತು ಘಟಾನುಘಟಿ ನಾಯಕರುಗಳ ಎದುರುಗಡೆ ಗೆಲುವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರು. ಈ ಮೂಲಕ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ಇತಿಹಾಸವು ಕೂಡ ಸೃಷ್ಟಿಯಾಗಿತ್ತು. ಆದರೆ ಇವತ್ತು ಅದು ಮುಕ್ತಾಯದ ಹಂತವನ್ನು ತಲುಪಿರುವಂಥದ್ದು. ಯಾಕಂದರೆ ಸುಮಲತಾ ತನ್ನ ಸೀಟನ್ನು ತ್ಯಾಗ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀರಿ. ಆದರೆ ವಾಸ್ತವವಾಗಿ ಅವರು ತ್ಯಾಗ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಜೆ ಡಿ ಎಸ್ಗೆ ಬಿಜೆಪಿ ಆ ಸೀಟನ್ನು ಬಿಟ್ಟುಕೊಟ್ಟಿತ್ತು ತಮ್ಮ ಮೈತ್ರಿ ಒಡಂಬಡಿಕೆಯ ಪ್ರಕಾರ. ಮತ್ತು ಜೆ ಡಿ ಎಸ್ ಆಲ್ರೆಡಿ ತನ್ನ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿತ್ತು. ಹೀಗಾಗಿ ತ್ಯಾಗಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇತ್ತು ಇಲ್ಲ ಅನ್ನೋದು ಬೇರೆ ಮಾತಾದರೂ ಕೂಡ ಈಗ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಸುಮಲತಾ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ಏನೇನು ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕರಿಗೆ ಯಾವ ಸ್ವರೂಪದ ಕೌಂಟರ್ನ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಂಡ್ಯ ಸಂಸದೆ ಸುಮಲತಾ ಕಡೆಗೂ ತಮ್ಮ ನಿರ್ಧಾರ ಘೋಷಿಸಿದ್ದಾರೆ. ಮಂಡ್ಯ ಎಂಪಿ ಸೀಟನ್ನು ತ್ಯಾಗ ಮಾಡಿ ಬಿಜೆಪಿ ಸೇರುತ್ತೇನೆ ಎಂದು ಘೋಷಿಸಿದ್ದಾರೆ. ಸುಮಲತಾ ಬಿಜೆಪಿಗೆ ಹೋಗ್ತಾರೆ ಎಂದು ನ್ಯೂಸ್ 18 ಮೊದಲೇ ಸುದ್ದಿ ಮಾಡಿತ್ತು, ಅದೀಗ ನಿಜವಾಗಿದೆ. ಲೋಕಸಭೆ ಚುನಾವಣೆ ವಿಚಾರವಾಗಿ ಅಂದಿನಿಂದಲೂ ಸಸ್ಪೆನ್ಸ್ ಕಾಯ್ದುಕೊಂಡು ಬಂದಿದ್ರು ಸುಮಲತಾ. ಕಡೆ ಘಳಿಗೆವರೆಗೂ ಮಂಡ್ಯದಲ್ಲೇ ನಿಲ್ಲುತ್ತೇನೆ, ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ರು. ಇದೀಗ ಮಂಡ್ಯದ ಕಾಳಿಕಾಂಬೆ ಸನ್ನಿಧಿಯಲ್ಲಿ ಮಂಡ್ಯ ಬಿಟ್ಟುಕೊಟ್ಟು ಮಂಡ್ಯದಲ್ಲೇ ಉಳಿಯೋ ಶಪಥ ಮಾಡಿದ್ದಾರೆ. ಕಾಳಿಕಾಂಬೆಗೆ ಮಗ ಅಭಿಷೇಕ್, ನಟ ದರ್ಶನ್ ಬೆಂಬಲಿಗರೊಂದಿಗೆ ಪೂಜೆ ಸಲ್ಲಿಸಿದ ಸುಮಲತಾ ಅಲ್ಲೇ ಸಭೆ ಮಾಡಿದ್ರು. ಸಭೆಯಲ್ಲಿ 5 ವರ್ಷಗಳಲ್ಲಿ ಮಂಡ್ಯಕ್ಕೆ ತಾವು ಕೊಟ್ಟ ಕೊಡುಗೆಗಳ ಬಗ್ಗೆ ಪುಸ್ತಕ ಹಾಗೂ ವಿಡಿಯೋ ರಿಲೀಸ್ ಮಾಡಿದ್ರು. ಸಭೆಯಲ್ಲಿ ಮೊದಲಿಗೆ ಮಂಡ್ಯ ಜನರಿಗೆ ಧನ್ಯವಾದ ಸಲ್ಲಿಸಿದ್ರು ಸುಮಲತಾ. ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ 7 ಲಕ್ಷಕ್ಕಿಂತ ಹೆಚ್ಚಿನ ಮತಗಳನ್ನು ನನಗೆ ಹಾಕಿ 1.6 ಲಕ್ಷದ ಮತಗಳ ಅಂತರದಿಂದ ನನಗೆ ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟ ಮಂಡ್ಯ ಕ್ಷೇತ್ರದ ಮಹಾಜನತೆಗೆ ನಾನು ಶಿರಸಾವಹಿಸಿ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಮಂಡ್ಯದ ಋಣ ಈ ಮಂಡ್ಯದ ಜನರನ್ನ ಸುಮಲತಾ ಅಂಬರೀಷ್ ಎಂದೆಂದಿಗೂ ಬಿಡೋದಿಲ್ಲ, ಎಂದೆಂದಿಗೂ ಬಿಡೋದಿಲ್ಲ. ಈ ಒಂದು ಪ್ರೀತಿ ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬು ಹೃದಯದ ಮನವಿಯನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಎಲ್ಲಾ ಪ್ರಯತ್ನಕ್ಕೂ ನೀವು ನನ್ನ ಜೊತೆಯಲ್ಲಿ ಇರುತ್ತೀರಾ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಸಾಧನೆ ಹೇಳಿಕೊಂಡು ಋಣ ತೀರಿಸುವ ಮಾತಾಡಿದ ಬಳಿಕ ಬಿಜೆಪಿಗೆ ಸೇರುತ್ತಿದ್ದೇನೆ ಎಂಬುದನ್ನು ಅಧಿಕೃತಗೊಳಿಸಿದ್ರು ಸುಮಲತಾ. ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರು 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ. ಅಷ್ಟೇ ಅಲ್ಲ, ನೀವು ನಿಮ್ಮಂತ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದ್ರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲ? ಅದು ಗೌರವ ಕೊಡುವುದು ಅಂದ್ರೆ ಎಲ್ಲರೂ ನೀವು ನೋಡಿದಾಗೆ ಎಂಪಿ ಸೀಟು ಎಂಎಲ್ಎ ಸೀಟು ಸಿಕ್ಕಿಲ್ಲ ಅಂದ್ಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಷ್ ಎಂಪಿ ಟಿಕೆಟ್ ನ ಬಿಟ್ಟುಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿ ಗೌರವವನ್ನ ತಂದ್ಕೊಟ್ಟಂತ ಜನ, ಆ ಜನರ ಕೈಯನ್ನ ನಾನು ಯಾವತ್ತೂ ಬಿಡೋದಿಲ್ಲ, ಬಿಡೋಕೆ ಇಷ್ಟಪಡೋದಿಲ್ಲ. ಮಂಡ್ಯ ಬಿಟ್ಟು ಬೇರೆ ಕಡೆ ಆಫರ್ ಬಂದಿದ್ದನ್ನು ಸುಮಲತಾ ಪ್ರಸ್ತಾಪಿಸಿದ್ರು. ಮಂಡ್ಯದ ಸೊಸೆ ನಾನು ಎಲ್ಲೂ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಎಂಪಿ ಸೀಟನ್ನೇ ತ್ಯಾಗ ಮಾಡಿದ್ದೀನಿ ಅಂದ್ರು. ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನ ಬಿಜೆಪಿನೇ ಉಳಿಸ್ಕೊಳ್ಳಿ ಅನ್ನೋ ಅಂತ ಪ್ರಯತ್ನ ಹೋರಾಟ ಮಾಡ್ತಾನೆ ಬಂದೆ. ಅದು ನಿಮ್ಮೆಲ್ರಿಗೂ ತಿಳಿದಿದೆ ಅಂತ ಭಾವಿಸಿದೆ. ಪ್ರತಿ ಒಂದು ಚರ್ಚೆ ಬಂದಾಗ
ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂತು. ಬೆಂಗಳೂರು ಉತ್ತರ ನಿಂತ್ಕೊಳ್ತೀರಾ, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ ಅಲ್ಲಾದ್ರೂ ಓಕೆನಾ ಅನ್ನೋ ಅಂತ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ರು. ಆದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು ನಿಂತರು ಗೆದ್ರು ಸೋತರು ಮಂಡ್ಯನೇ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನು ನಾನು ಹೇಳಿದೆ. ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ, ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ, ಆ ಅಧಿಕಾರದಲ್ಲಿ ಅಂಟ್ಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ ಸ್ಫೂರ್ತಿ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನ ಚೆನ್ನಾಗಿರ್ತದೆ. ಇದೊಂದೇ ನನ್ನ ಸ್ವಾರ್ಥ, ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ಇನ್ನು ಸುಮಲತಾ ಸಭೆಗೆ ನಟ ದರ್ಶನ್ ಬಂದಿದ್ರು. ಕೈ ಆಪರೇಷನ್ ಪೋಸ್ಟ್ ಪೋನ್ ಮಾಡಿಕೊಂಡು ಸುಮಲತಾ ಸಭೆಗೆ ಬಂದಿದ್ರು. ಸುಮಲತಾ ಬೆಂಬಲಕ್ಕೆ ನಿಂತರು. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ತರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂತದ್ದೇ ಆಗ್ಬೋದು, ಯಾಕೆಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ, ನಮ್ಗವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿ ತಾಯಿನೇ. ಅವಮ್ಮ ಏನ್ ಹೇಳ್ತಾರೋ, ಇದಕ್ಕೆ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಆಳ್ಬಾಯಿ ಬಿಡು ಅಂದ್ರೆ ಬಿಡೋಕ್ಕೂ ರೆಡಿನೇ ನಾವು. ಹುಚ್ಚೇಗೌಡರ ಸೊಸೆ ಹೆಸರಲ್ಲೂ ಪಾಲಿಟಿಕ್ಸ್. ವಾರ್ನ್ ಮಾಡಿದ್ದ ನರೇಂದ್ರ ಸ್ವಾಮಿಗೆ ಸಾಫ್ಟ್ ಉತ್ತರ. ಇನ್ನು ಸಭೆಯಲ್ಲಿ ಮೊನ್ನೆ ಕೆಣಕಿದ್ದ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿಗೆ ಟಕ್ಕರ್ ಕೊಟ್ಟರು ಸುಮಲತಾ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವ್ರಿಗೆ ಜ್ಞಾಪಿಸಕ್ ಬಯಸ್ತೇನೆ. ಈ ಮಳವಳ್ಳಿಯ ಏನಂತ ಯಾರ ಸೊಸೆ ಅಂದ್ರು, ಮಳವಳ್ಳಿ ಹುಚ್ಚೇಗೌಡರ ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿ ಕೋಡ್ರು. ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸಿದಂತ, ಅವಮಾನಿಸಿದಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡುದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಇಕ್ತೇನೆ. ನೀವು ಚುನಾವಣೆ ಯಾರ ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗ್ತದೆ ಅಂತ ನಿಮ್ಮ ನಡ ಇರಲಿ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದ್ದೀನಿ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದ್ರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದೆ. ಅದು ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸಿಕೊಂಡಿದ್ದಾಳೆ ಅಂತ ಕೇಳುವವರಿಗೆ ನೀವು ಧೈರ್ಯವಾಗಿ ಹೇಳಬಹುದು. ಇವತ್ತಿನ ದಿನ ಯಾರು ಋಣಾನು ಇಟ್ಕೊಳ್ಳೋಕ್ ನನಗೆ ಇಷ್ಟ ಇಲ್ಲ. ಋಣ ತೀರಿಸೋಕೆ ನಾನು ಇವತ್ತು ಸಂಸದೆಯಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಅಂಬರೀಷ್ ಸುಮಲತಾ ವಿಚಾರವಾಗಿ DCM DK ಶಿವಕುಮಾರ್ ಹಾಗೂ ಸುಮಲತಾ ನಡುವೆ ಟಗ್ ಆಫ್ ವಾರ್ ನಡೆದಿದೆ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳಿದ್ವಿ. ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ವಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ಅವ್ರು ಯಾಕೆ ಮಾತಾಡಿದ್ರು? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡೋಕೆ ಹೋಗ್ತೇವೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಸ್ಕೊಳ್ತಾರೋ ನನಗೆ ಅರ್ಥ ಆಗಿದೆ. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡ್ತಾರೆ. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ. ಯಾರು ಕುಂಬಳಕಾಯಿ ಕಳ್ಳರು ಯಾರು ಕಳ್ಳರು ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನು? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆಯೂ ಇಲ್ಲ. ಯಾವತ್ತೂ ಅಂಬರೀಷ್ ಅವರು ಮೊದಲೇನೆ ಯೂನಿಯನ್ ಮಿನಿಸ್ಟರ್ ಇದ್ದಾಗ 2 ತಿಂಗಳಲ್ಲಿ ಕಾವೇರಿ ವಿವಾದ ಬಂದಾಗ ರಿಸೈನ್ ಮಾಡಿದರು. ಅಧಿಕಾರಕ್ಕೆ ಯಾವತ್ತೂ ಆಸೆ ಪಟ್ಟವರಲ್ಲ. 2018ರಲ್ಲೂ ಅವ್ರಿಗೆ ಕೊಟ್ಟ ಬಿ ಫಾರ್ಮ್ನ ತಿರಸ್ಕಾರ ಮಾಡಿ ವಾಪಸ್ ಕೊಟ್ಟರು ಕಾಂಗ್ರೆಸ್ಗೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಧಿಕಾರಕ್ಕೆ ಅಥವಾ ಸ್ವಾರ್ಥ ರಾಜಕಾರಣಕ್ಕೆ ನಾವು ಯಾವತ್ತೂ ಆಸೆ ಪಡಲ್ಲ.
ಹೀಗೆ ಸುಮಲತಾ ಮಂಡ್ಯದಲ್ಲಿ ಸ್ವಾಭಿಮಾನ ಅಸ್ತ್ರ ಬಳಸುವಾಗಲೇ ಬಿಜೆಪಿ ನಾಯಕರು ಸುಮಲತಾ ನಡೆಯನ್ನ ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸುಮಲತಾ ಕಡೆಗೂ ತಮ್ಮ ರಾಜಕೀಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಮತ್ತು ಬಿಜೆಪಿಯನ್ನು ಸೇರುವ ನಿರ್ಧಾರವನ್ನು ಕೂಡ ಹೇಳಿಕೊಂಡಿದ್ದಾರೆ. ಈ ಮೂಲಕವಾಗಿ ಪ್ರಧಾನಮಂತ್ರಿಯವರ ಸಾಧನೆಗಳ ವಿಚಾರವನ್ನು ಕೂಡ ಮುಂದಿಟ್ಟುಕೊಂಡು, ಪ್ರಧಾನಮಂತ್ರಿಯವರ ಕೆಲಸವನ್ನು ಮುಂದಿಟ್ಟುಕೊಂಡು ನಾನು ಬಿಜೆಪಿಗೆ ಜಾಯ್ನ್ ಆಗ್ತೀನಿ, ನನಗೆ ಎಂಪಿಯಾಗಿ ನಾನು ಕೆಲಸ ಮಾಡುವಾಗ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ, ಸುಮಾರು 4,000 ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟನ್ನು ನನಗೆ ಕೊಟ್ಟಿದ್ದಾರೆ, ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಸುಮಲತಾ ಅವರು ಹೇಳಿಕೊಂಡಿದ್ದಾರೆ. ಹಾಗಾದರೆ ಸುಮಲತಾ ಅವರು ಇವಾಗ ಕುಮಾರಸ್ವಾಮಿಯವರ ಪರವಾಗಿ ಕ್ಯಾಂಪೇನ್ ಮಾಡ್ತಾರಾ, ಮೈತ್ರಿಯ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ಮಾಡ್ತಾರಾ? ಕಳೆದ ಬಾರಿ ಸ್ವಾಭಿಮಾನ 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 ಅನ್ನೋಂಥರ ಮಂಡ್ಯದಲ್ಲಿ ಹೇಳಿದ್ರಲ್ಲ, ಆ ಸ್ವಾಭಿಮಾನದ ವಿಚಾರ ಏನಾಯಿತು, ಅದನ್ನು ಸೈಡ್ಗಿಟ್ರ ಏನು ಕತೆ, ಇದರ ಬಗ್ಗೆ ನಾವು ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಎಸ್ ಪ್ರಕಾಶ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ನಿಖೇತ್ ರಾಜ್ ಮೌರ್ಯ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ವಕ್ತಾರರಾಗಿರುವ ರಾಜುಗೌಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಸುಮಲತಾ ಅವರ ಆಪ್ತರಾಗಿರುವ ಹನಕೇರಿ ಶಶಿಕುಮಾರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದಿಂದ ನಾನು ಚರ್ಚೆನ ಆರಂಭಿಸ್ತೀನಿ ಹನಕೇರಿ ಶಶಿಕುಮಾರ್ ಅವರ ಮೂಲಕವಾಗಿ. ಇವತ್ತು ಶಶಿಕುಮಾರ್ ಅವರೇ, ತಾವು ಇವತ್ತು ಕೂಡ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲೂ ಕೂಡ ಸುಮಲತಾ ಅವರ ಜೊತೆಗೇ ಇದ್ರಿ, ಇವತ್ತು ಕೂಡ ಜೊತೆಯಲ್ಲೇ ಇದ್ರಿ, ಕಳೆದ ಬಾರಿ ಸ್ವಾಭಿಮಾನದ ವಿಚಾರವನ್ನು ಹೇಳಿದಾಗಲೂ ಕೂಡ ನೀವು ಜೊತೆಯಲ್ಲೇ ಇದ್ದಂಥವ್ರು, ಅವತ್ತೂ ಕೂಡ ಬಹಳ ಓಡಾಡಿ ಮಂಡ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂತಹ ನಾಯಕರಲ್ಲಿ ತಾವು ಅತ್ಯಂತ ಪ್ರಮುಖರಿದ್ರಿ. ಇವತ್ತು ಕೂಡ ಸುಮಲತಾ ಅವರ ಜೊತೆಗೇ ಕಂಟಿನ್ಯೂ ಆಗಿ ಬಂದಿರೋರಲ್ಲಿ ತಾವು ಕೂಡ ಒಬ್ಬರು, ಬಹಳ ಮುಖ್ಯವಾದಂತಹ ಹೆಸರು ಅಂದರೆ ಅನಂತ ಶಶಿಕುಮಾರ್ ಅವರದು. ಈಗ ನೀವು ಕಳೆದ ಬಾರಿ ಅಷ್ಟೆಲ್ಲ ಸ್ವಾಭಿಮಾನ ಹೇಳಿದ್ರಿ, ಈಗ ಕುಮಾರಸ್ವಾಮಿ ಅವರ ಜೊತೆಗೆ ಕ್ಯಾಂಪೇನ್ಗೆ ಹೋಗುವಂಥದ್ದು ನಿರ್ಧಾರವನ್ನು ಹಾಗಾದರೆ ಮಾಡ್ಕೊಂಡಿದ್ದೀರಾ? ಯಾಕಂದರೆ ಇಲ್ಲಿವರೆಗೂ ಅದನ್ನು ಎಲ್ಲೂ ಕೂಡ ಹೇಳಲಿಲ್ಲ, ಬಿಜೆಪಿ ಜಾಯ್ನ್ ಆಗ್ತೀನಿ ಅನ್ನೋದನ್ನು ಮಾತ್ರ ಹೇಳಿದ್ದೀರಿ. ಹೌದು ಸರ್, ಈಗ ಇದುವರೆಗೂ ನಾವು ಪಕ್ಷೇತರ ಸಂಸತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭ. ಹೌದು. ಸೊ ಈಗ ನಮಗೇನಾಗಿದೆ ಅಂತ ಹೇಳಿದ್ರೆ, ಈಗ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಿಲ್ಲ. ಸೊ ನಾವು ಈಗಲೂ ಕೂಡ ಪಕ್ಷೇತರವಾಗಿ ಸಂಸತ್ ಸದಸ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥದ್ದು. ಈಗ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ನಾಯಕಿಯಾದಂತಹ ಸುಮಲತಾ ಅಂಬರೀಶ್ ಅವರು ಈಗ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಅಧಿಕೃತವಾಗಿ ಸೇರ್ಪಡೆ ಆದ ನಂತರ ಮುಂದಿನ ನಿರ್ಧಾರ, ಈಗ ಏನಿದ್ರು ನಮಗೆ ನಿರ್ಧಾರವ ಸುಮಲತಾ ಅಂಬರೀಶ್ ಒಬ್ಬರೇ ತಗೊಳ್ತಾ ಇದ್ರು, ಮುಂದೆ ಏನಾದರೂ ನಿರ್ಧಾರ ತಗೊಬೇಕು ಅಂತ ಹೇಳಿದ್ರೆ ಸೇರ್ಪಡೆ ಆದ ನಂತರ ಬಿಜೆಪಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ, ಬಿಜೆಪಿ ಹೈಕಮಾಂಡ್ ಹೇಳೋದನ್ನ ಕೇಳ್ತೀವಿ ಅಂತ ನಮ್ಮ ನಾಯಕಿದೆ ಅಂತ ಸುಮಲತಾ ಅಂಬರೀಶ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ಈ ಚುನಾವಣೆಯಲ್ಲಿ ಅವರು ಬಹುಶಃ ಇತಿಹಾಸದಲ್ಲಿ ಯಾವುದೇ ಒಂದು ಅಭ್ಯರ್ಥಿ ಸಿಟ್ಟಿಂಗ್ ಇರ್ತಕ್ಕಂತ ಯಾವುದೇ ಅಭ್ಯರ್ಥಿಯನ್ನ ಟಿಕೆಟ್ ಮಿಸ್ ಮಾಡಿದ್ರೆ ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಹೊರತು ಅದೇ ಪಕ್ಷಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ನಾಯಕಿಯಾದಂತಹ ಸುಮಲತಾ ಅಂಬರೀಶ್ ಅವರು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂದ್ರೂ ಕೂಡ ಆ ಪಕ್ಷವನ್ನು ನಂಬಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಪ್ರಶ್ನೆ ಇರುವಂತದ್ದು. ಓಕೆ, ಈಗ ರಾಜಕೀಯ ನಿರ್ಧಾರಗಳನ್ನು ಕೈಗೊಳ್ಳುವಂತದ್ದು ಸರಿಯಾದಂತಹ ವಿಚಾರಗಳೇ. ಆದ್ರೆ ಇವತ್ತು ಭಾಷಣದ ಸಭೆಯಲ್ಲಿ ಕೂಡ ಮೆನ್ಷನ್ ಮಾಡಿದ್ರು ಬಿಜೆಪಿ ಅವರು ಕಳೆದ ಬಾರಿ ಸಪೋರ್ಟ್ ಅನ್ನು ಮಾಡಿದ್ರು ಅಂತ. ಕಾಂಗ್ರೆಸ್ನ ಕಡೆಯಿಂದ ಕಳೆದ ಬಾರಿ ಹಾಗಾದ್ರೆ ಸಪೋರ್ಟ್ ಸಿಕ್ಕಿರ್ಲಿಲ್ವಾ ಪಕ್ಷೇತರವಾಗಿ ಸ್ಪರ್ಧಿಸಿದಾಗ? ಇಲ್ಲ, ಖಂಡಿತ ಕಾಂಗ್ರೆಸ್ ಪಕ್ಷದ ಸುಮಾರು 80-90% ಕಾರ್ಯಕರ್ತರು ನಮ್ಮ ಗೆಲುವಿಗೆ ಸಹಕಾರ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವರ ಅಭ್ಯರ್ಥಿಯನ್ನು ಹಾಕದೇ ನಮಗೆ ಬೆಂಬಲವನ್ನು ಸೂಚನೆ ಮಾಡಿದ್ರು, ಹಾಗೆ ರೈತ ಸಂಘದವರು ಕೂಡ ನಮಗೆ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಹೋಗಬೇಕು ಅಂತೇಳಿ ಸುಮಾರು ಜನ ನಮ್ಮ ಕಾರ್ಯಕರ್ತರನ್ನ ಬೆಂಬಲಿಗರ ಸಭೆಯನ್ನ ಕರೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಬೇಕು ಅಂತೇಳಿ ಸುಮಾರು ಜನ ಒತ್ತಾಯವನ್ನ ಮಾಡಿದ್ರು. ಅಲ್ಲಿ ಆಶಾದಾಯಕವಾದ ವಾತಾವರಣ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕಿಯಾದಂತಹ ಸುಮಲತಾ ಅಂಬರೀಶ್ ಅವ್ರಿಗೆ ಬಂದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರು ಇವತ್ತು ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ರು, ನಾನು ಕರೆದೇ ಇರುವಂತ ಜಾಗಕ್ಕೆ, ನನಗೆ ಮರ್ಯಾದೆ ಇಲ್ಲದೆ ಇರುವಂತ ಜಾಗಕ್ಕೆ ನಾನು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ, ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನ ಕೊಡ್ತೇನೆ, ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ರು. ನಮ್ಮ ಕಳೆದ ಚುನಾವಣೆಯಲ್ಲಿ 80-90% ಕಾಂಗ್ರೆಸ್ ಕಾರ್ಯಕರ್ತರು ನಿಜವಾಗ್ಲೂ ಕೂಡ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ
ಅವರೆಲ್ಲರೂ ಕೂಡ ಅವರು ಅಗಲಿರಲು ಕಷ್ಟಪಟ್ಟು ಗೆದ್ದಿದ್ದಕ್ಕೆ ನಾವು ಸಂಸತ್ ಸದಸ್ಯರಾದ್ವಿ. ಅದೇ ರೀತಿ ನಾವು ಅವರ ಋಣವನ್ನು ಕೂಡ ನಾವು ಲೋಕಸಭಾ ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅತಿ ಹೆಚ್ಚಿನವಾದಂತಹ ಕೆಲಸವನ್ನ ಕೊಟ್ಟಿದ್ದೀವಿ. ನಮ್ಮ ಸಂಸತ್ ಸದಸ್ಯರಾದಂತಹ ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಹುಡುಕಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೆಲ್ಲಿ ಇದ್ರೂ ಅಂತ ಕಾರ್ಯಕರ್ತರಿಗೆ ನಮ್ಮ ಅನುದಾನವನ್ನ ನೀಡಿ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟಂತ ಕೀರ್ತಿ ನಮ್ಮ ಸುಮಲತಾ ಅಂಬರೀಶ್ ಅವರಿಗೆ. ಓಕೆ ಓಕೆ ಓಕೆ, ನಿತೀಶ್ ಕುಮಾರ್ ಅವರು ಮಾತಾಡ್ತೀನಿ ನನ್ನ ಜೊತೆಗೆ, ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳನ್ನು ಮಾತನಾಡುವಂತದ್ದಿದೆ. ಯಾಕಂದ್ರೆ ಒಂದು ಕ್ಷೇತ್ರ ಯಾವ ಕಾರಣಕ್ಕಾಗಿ ಸುಮಲತಾ ಅವರ ವಿಚಾರದಲ್ಲಿ ಚರ್ಚೆ ನಡೆಸಬೇಕು ಅಂದ್ರೆ, ಕಳೆದ ಬಾರಿ ಬಹಳ ಸದ್ದು ಮಾಡಿದಂಥದ್ದು ಮಂಡ್ಯ, ಈ ಬಾರಿಯೂ ಕೂಡ ಸದ್ದು ಮಾಡ್ತಾ ಇತ್ತು ಮಂಡ್ಯ. ಯಾಕಂದ್ರೆ ಸುಮಲತಾ ಅವರು ಈ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋಂಥ ವಿಚಾರದಲ್ಲಿ, ಈಗ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮತ್ತು ಯಾವ ಸ್ವರೂಪದಲ್ಲಿ ಹಂಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಏನಾಗ್ಬಹುದು, ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಮೈತ್ರಿಕೂಟ ಬಹಳ ಆರಾಮಾಗಿ ಗೆಲ್ಲೋದಿರುವಂತಹ ವಾತಾವರಣದಲ್ಲಿ ನಿರ್ಮಾಣ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.